ಸುಮ್ಮನೆ ಅಕ್ಕಿ ಬಾರ್ ಅಕ್ಕಿ ಬಾರ್ ಅಷ್ಟೇ, ಅಕ್ಕಿ ಬಾರ್ ಉಮೇಶ್ ಯಾದವ್ ಕಲಬುರ್ಗಿಗೆ ಬಾರ್ ಅಂತ ಹೇಳ್ಬೇಕು. ಮಹಂಗಾಯಿ ಮಾರ್ ಅಕ್ಕಿ ಬಾರ್ ಮೋದಿ ಸರ್ಕಾರ. ಹತ್ತು ವರ್ಷ ಆಗ್ತಾ ಬಂತು. ನಾನು ಬಿಜೆಪಿ ಅವರಿಗೆ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ, ಪೆಟ್ರೋಲ್ ಪ್ರೈಸ್ ಎಷ್ಟಾಗಿದೆ, ಡೀಸೆಲ್ ದರ ಎಷ್ಟಾಗಿದೆ, ಫರ್ಟಿಲೈಸರ್ ದರ ಎಷ್ಟಾಗಿದೆ, ಅಡಿಗೆ ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ, ನಮ್ಮ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. Kalburgi sansadaru aa Chinchori Vidhan Sabha kshetra hora bande hora bande illa ta Subhash Reddy ivaru kelu hertha savistaru ta avu nerpaartha bekagutade visheshavagi nam karyakartaru. ಇದೇ ಎಂ ಪಿ ಅವರು, ಇದೇ ಬಿಜೆಪಿ ಅವರು ತಮ್ಮ ಹತ್ರ ಬಂದು ಹೇಳಿದ್ರು, ಬಹುತ್ ಹೋಗಲಿ ಮೆಂಡಿ ಮಾರ್ ಅಕ್ಕಿ ಮಾರ್ ಮೋದಿ ಸರ್ಕಾರ. ನೆನಪಿದ್ಯಾ? ಬಹುತ್ ಹೋಗಲಿ ಮೆಂಡಿ ಮಾರ್ ಅಕ್ಕಿ ಮಾರ್ ಮೋದಿ ಸರ್ಕಾರ. ಹತ್ತು ವರ್ಷ ಆಗ್ತಾ ಬಂತು. ನಾನು ಬಿಜೆಪಿ ಅವರಿಗೆ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ, ಪೆಟ್ರೋಲ್ ಪ್ರೈಸ್ ಎಷ್ಟಾಗಿದೆ, ಡೀಸೆಲ್ ದರ ಎಷ್ಟಾಗಿದೆ, ಫರ್ಟಿಲೈಸರ್ ದರ ಎಷ್ಟಾಗಿದೆ, ಅಡಿಗೆ ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ, ನಮ್ಮ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ. ಹೇಳಿ ಸ್ವಾಮಿ, ಕೇಳಿ ನಿಮಗೆ ಕೇಳಿ ಬಿಜೆಪಿ ಏನು ನಿಮ್ಮ ಜಿಲ್ಲಾಧ್ಯಕ್ಷರಿಂದ ಅಲ್ಲ ಸರ್ ಕೇಳಿ ಬಂದಾಗ ಅಕ್ಕಿ ಬಾರ್ ಮೋದಿ ಸರ್ಕಾರ ಬಿಜೆಪಿ ಏನಾದ್ರು ಪೆಟ್ರೋಲ್ ಸಬ್ಸಿಡಿ ಸ್ಪೆಷಲ್ ಆಗಿ ಸಿಗ್ತಾ ಇಲ್ಲ, ಸಿಲಿಂಡರ್ ಸಬ್ಸಿಡಿ ಸ್ಪೆಷಲ್ ಆಗಿ ಸಿಗ್ತಾ ಇಲ್ಲ, ಏನು ಇಲ್ಲ, ಏನಪ್ಪ ಎಲ್ಲ ಹಿಂಗ್ ಕುಂತಿದ್ದೀರಲ್ಲ, ಅಡಿಗೆ ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ, ಇಲ್ಲ ಕೈಯಲ್ಲಿ ಹೇಳ್ರಿ ಆಗ್ತಾ ಇದೆ, ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಇಲ್ಲ ಆಗ್ತಾ ಇದೆ, ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ ಸರಿಯಾಗಿ ಆಗ್ತಾ ಇದೆಯಾ, ಆಗ್ತಾ ಇಲ್ಲ ಆಗ್ತಾ ಇದೆ, ಇವೆಲ್ಲರೂ ಅರ್ಥಕೊಂಡು ಕರೋನಾ ಸಂದರ್ಭದಲ್ಲಿ ನಿಮ್ಗೆ ಆದಾಯ ಕಮ್ಮಿ ಆಗಿದೆ, ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ನಿಮ್ಗೆ ಆದಾಯ ಇಲ್ಲ, ಮನೆ ನಡೆಸಲಿ ಕಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ನಮ್ಮ ಸರ್ಕಾರ ಕಳೆದ ಚುನಾವಣೆಯಲ್ಲಿ, ನಮ್ಮ ಪಕ್ಷ ಕಳೆದ ಚುನಾವಣೆಯಲ್ಲಿ ಮನೆ ಬಾಗಿಲಿಗೆ ಬಂದು ತಮಗೆ ನಾವು ನಾವು ಒಂದು ಮನವರಿಕೆ ಮಾಡ್ಕೊಟ್ವಿ, ನಮ್ಮ ನಿಮ್ಮ ಆಶೀರ್ವಾದವನ್ನು ಮಾಡಿ ನಾವು ಐದು ಗ್ಯಾರಂಟಿಗಳು ಕೊಡ್ತೀವಿ, ನಿಮ್ಗೆ ಆರ್ಥಿಕ ಸಮಾನತೆ ಕೊಡ್ತೀವಿ, ಆರ್ಥಿಕ ಭದ್ರತೆ ಕೊಡ್ತೀವಿ, ಒಂದು ಸ್ವಾಭಿಮಾನದ ಬದುಕು ಕೊಡ್ತೀವಿ ಅಂತ ನಾವು ಆಶ್ವಾಸನೆ ನೀಡಿದ್ವಿ. ಅದಕ್ಕೆ ತಕ್ಕಂತೆ ನಾವು 130 ಸೀಟ್ ಕೊಟ್ಟಿದ್ದೀರಾ, ನಮ್ಗೆ 10 ತಿಂಗಳ ಒಳಗಡೆ ನಾವು ಕೊಟ್ಟಿರುವಂತ ಎಲ್ಲ 5 ಗ್ಯಾರಂಟಿಗಳ ಭರವಸೆ ಎಂದು ನಿಮ್ಮ ಮನೆ ಬಾಗಿಲಿಗೆ ತಂದುಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಗೆ, ಮನೆಯ ಹೆಣ್ಮಕ್ಕಳಿಗೆ 2000 ರೂಪಾಯಿ ಬರ್ತಾ ಇದೆಯಲ್ಲ, ಬರ್ತಾ ಇದೆಯಾ? ಈ 2000 ರೂಪಾಯಿಂದ ಏನ್ ಮಾಡ್ತೀರಿ, ತಿಂಗಳಿಗೆ ಏನ್ ಮಾಡ್ತೀರಿ ಹೇಳ್ರಿ? ಪೌಷ್ಟಿಕ ಆಹಾರ ತಗೋತಾರೆ. ನಾನು ಡಿಸಿ ಆಫೀಸ್ ನಲ್ಲಿ ಒಂದ್ಸರಿ ಮೀಟಿಂಗ್ ಮಾಡ್ಬೇಕಾದ್ರೆ ಕೆಳಗೆ ಬಂದು ಹೋಗ್ಬೇಕಾದ್ರೆ ಲೈನ್ ಮೇಲೆ ನಿಂತಿತ್ತು, ಲೈನ್ ಇತ್ತು ಬಹಳ ದೊಡ್ಡ ಹೆಣ್ಮಕ್ಳು. ನಾ ಹೋಗಿ ಕೇಳಿದವರಿಗೆ ಏನಮ್ಮ ಏನ್ ಇಷ್ಟು ದೊಡ್ಡ ಏನ್ ಮಾಡಿ ನಿಂತಿರಲ್ಲ ಅಂತ, ಇಲ್ರಿ ನಾವು ಈ ಗೃಹಲಕ್ಷ್ಮಿ ಅಂತ ಪ್ರೋಗ್ರಾಮ್ ಬಂದಿರಲ್ಲ ಅದಕ್ಕೆ ನಾವು ನೋಂದಣಿ ಮಾಡಿಸ್ಕೊತಾ ಇದ್ದೀವಿ ಅಂತ. ಹೌದೇನ್ರಿ, 2000 ಸಿಕ್ತದಲ್ಲ ಏನ್ ಮಾಡ್ತೀರಿ ಅಂತ. ಏನೇ ಸರ್, 300-400 ರೂಪಾಯಿ ನಮ್ಗೆ ರೇಷನ್ ಡಿಷನ್ ಆಗ್ತೇವೆ, ಅದನ್ನ ನಾವು ತಗೋತೀವಿ ಅಂದ್ರೆ ಪೌಷ್ಟಿಕ ಆಹಾರ ನಮ್ಮ ಮಕ್ಕಳಿಗೆ. ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರು ಸ್ವಲ್ಪ ಮ್ಯಾಥ್ ಸೈನ್ಸ್ ನಲ್ಲಿ ವೀಕ್ ಇದಾರ, ಅವರಿಗೆ ನಾ ಟ್ಯೂಷನ್ ಹಚ್ಚಿಸ್ತೀನಿ ಅಂದ್ರೆ ನಾ ಕೇಳಿ ಅಡ್ಜಸ್ಟ್ ಆಗ್ತೇನೆ. ಏನ್ ಸರ್ ಎಲ್ಲಾನು ಇಬ್ರದ್ದು ಸೇರಿಸಿದ ಒಂದ್ 400 ರೂಪಾಯಿ ಆಗ್ತದೆ. ಹೌದಮ್ಮ, ಇನ್ನ ಒಂದು 1200-1100 ರೂಪಾಯಿ ಉಳಿತಾವಲ್ಲ ಅಂತ ಹೇಳಿ. ಇಲ್ಲ ಸರ್, ಒಂದ್ ಸ್ವಲ್ಪ ಬ್ಯಾಂಕಿಗೆ ಹಾಕೋದು, ಇನ್ನ ಒಂದ್ ಸ್ವಲ್ಪ ಮನೆ ಖರ್ಚಿಲ್ಲ. ಹೌದಲ್ಲ, ನಡೀತಾ ಇದೆ ನಾವೆಲ್ಲ ಹೇಳ್ರಿ. ಗೃಹಲಕ್ಷ್ಮಿ ಇದು ಅನ್ನ ಭಾಗ್ಯದ ಲಾಭ. ಅದೇ ರೀತಿ ಶಕ್ತಿ ಯೋಜನೆ, ಇವತ್ತು ಮಹಿಳೆಯರು ಎಲ್ಲಾ ಕಡೆ ಪಕ್ಷದ ಓಡಾಡಿದ್ರೆ ಇಲ್ಲಮ್ಮ. ಹೌದಲ್ಲ, ಅವರು ಕೆಲ್ಸಕ್ಕೆ ಹೋಗ್ತಾರೆ, ನೀವು ಎಲ್ಲಾ ಕಡೆ ಅಡ್ಡಾಡ್ತಂತ ಅವ್ರಿಗೆ ಮಾಡ್ರೆ ನಿಮ್ ಮಾಡಿಲ್ಲ. ಹೆಣ್ಮಕ್ಳು ಎಲ್ಲ ಹೋಗ್ತಾರೆ, ಇವತ್ತು ಮಾರ್ಕೆಟ್ಗೆ ಹೋಗ್ರೆ ಫ್ರೀ, ದುಕಾನಿಗೆ ಹೋಗ್ರೆ ಫ್ರೀ, ದೇವಸ್ಥಾನಕ್ಕೆ ಹೋಗ್ರೆ ಫ್ರೀ,
ನೀವು ನಿಮ್ಮ ಸಂಬಂಧಿಕರ ಮನೆಯಲ್ಲಿ ಹೋಗ್ರೆ ಐತ್ರಿ, ನಿಮ್ ಕೆಲ್ಸಕ್ಕೆ ಹೋಗ್ರೆ ಐತ್ರಿ, ನಮ್ ವಿದ್ಯಾರ್ಥಿನಿಗರು ಹಾಸ್ಟೆಲ್ಗೆ ಹೋಗ್ರೆ ಐತ್ರಿ, ಶಾಲೆಗೆ ಹೋಗ್ರೆ ಐತ್ರಿ, ಕೆಲ್ಸಕ್ಕೆ ಹೋಗ್ರೆ ಐತ್ರಿ. ಯಾಕಂದ್ರೆ ನಾವು ನೀವು ಕೂಡ ಸ್ವಾತಂತ್ರ್ಯರಾಗಬೇಕು, ನಮ್ಮ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಆದ್ರೆ ನಮ್ಮ ಸಮಾಜ ಸುಧಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇಲ್ಲ. ಇವತ್ತು ಪ್ರತಿದಿನ ನಮ್ಮ ರಾಜ್ಯದಲ್ಲಿ 65 ಲಕ್ಷ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣದಲ್ಲಿ ಹೋಗ್ತಾ ಇದ್ದಾರೆ. ಅದು ಶಕ್ತಿ ಯೋಜನೆಯಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಇದ್ದಾರೆ. ಬಿಜೆಪಿ ಹೇಳಿದ್ರು ಸರ್ ಏನೇ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಯಾರು ಹೋಗಿಲ್ಲ. ನಾವು ಬಸ್ ಫ್ರೀ ಮಾಡಿದ್ರಿ, ಎಲ್ಲ ದೇವಸ್ಥಾನಗಳು ಹೋಗಬೇಕು, ಹುಂಡಿಗಳು ತುಂಬಬೇಕು, ಅರ್ಚಕರು ತುಂಬಬೇಕು. ಇದು ನಾನು ಹೇಳ್ತೇನೆ, ನಾನು ಹೇಳೋದು ನಂಬಕ್ ಹೋಗ್ಬೇಡ್ರಿ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿವೆ, ವೀರೇಂದ್ರ ಹೆಗ್ಡೆ ಅವರು, ವೀರೇಂದ್ರ ಹೆಗ್ಡೆ ಅವರು ಪತ್ರ ಬರೀತಾರೆ ಸಿಡಿಯ ಯಾರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ. ಏನಕ್ಕೆ ಪತ್ರ ಬರೀತಾರೆ, ಈ ಶಕ್ತಿ ಯೋಜನೆ ಏನ್ ಕೊಟ್ಟಿದ್ದೀರಲ್ಲ, ಇದು ಬಹಳ ಅದ್ಭುತವಾದಂತಹ ಯೋಜನೆ. ಹಿಂದೆ ನಾವು ಕಾಣಲಾದಂತ ಭಕ್ತ ಸಾಗರ ಇವತ್ತು ಬರ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ. ಇದರಿಂದ ದೇವಸ್ಥಾನಕ್ಕೂ ಲಾಭ ಆಗ್ತಾ ಇದೆ, ಹುಂಡಿ ಕೂಡ ತುಂಬ ತುಳುಕ್ತಾ ಇದೆ. ನಿಮ್ಗೆ ನಿಮ್ಮ ಸರ್ಕಾರಕ್ಕೆ ಜನರ ಆಶೀರ್ವಾದ ಇರಲಿ ಅಂತ ಅವ್ರು ಹೇಳ್ತಾರೆ. ಅವರು ರಾಜ್ಯಸಭಾ ಮೆಂಬರ್ ಯಾರು ಮಾಡಿದ್ರು ಅಂತ ಬಿಜೆಪಿ ಆಶೀರ್ವಾದ ಅವ್ರು ಯಾರಿಗೆ ಬರ್ತಾ ಇದಾರೆ? ಮತ್ತೆ ಇದಕ್ಕಿಂತ ಸಾಕ್ಷಿ ಬೇಕ ನಿಮಗೆ? ನಾವು ನುಡಿದಂತೆ ನಡೆದಿದ್ದೀವಿ, ಇನ್ನೂ ಕೂಡ ನಾವು ಹೆಚ್ಚು ಮಾಡಲಿದೆ. ಇರಬೇಕು ಈ ಗ್ಯಾರಂಟಿ ಮಾಡಬೇಕು ಅಂದ್ರೆ ಯಾವ ಧರ್ಮ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ಯಾರಿಗೆ ನೀವು ಓಟ್ ಹಾಕಿದ್ರಂತ ಕೂಡ ಕೇಳಿಲ್ಲ. ಇವತ್ತು 52,000 ಕೋಟಿ ರೂಪಾಯಿ ಬರೋ ಇವತ್ತು ನಿಮ್ಮ ಅಭಿವೃದ್ಧಿ ನಂತರ ಯಾವುದೇ ಸರ್ಕಾರ ಖರ್ಚು ಮಾಡ್ತಾ ಇಲ್ಲ, ಅದು ಕಾಂಗ್ರೆಸ್ ಸರ್ಕಾರ. 57,000 ಕೋಟಿ ರೂಪಾಯಿ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ದಕ್ಷಿಣಾಪುರ ಸಾಹೇಬ್ ಹೇಳ್ಬೋದ? ಬಿಜೆಪಿ ಅವರು ಇದಕ್ಕೆ ಏನಂತ ಇದ್ದಾರೆ? ಬಿಟ್ಟಿ ಭಾಗ್ಯ. ಬಿಟ್ಟಿ ಭಾಗ್ಯ ಏನಪ್ಪ? ನಮ್ಗೆ ಬಿಜೆಪಿಗೆ ಡಿಫರೆನ್ಸ್ ಏನ್ ಗೊತ್ತ? ನಾವು ನೀವೇನ್ ಕಷ್ಟಪಟ್ಟು ದುಡ್ದು ತೆರಿಗೆ ಕಟ್ತಿರಲ್ಲ, ಸರ್ಕಾರ ಕಟ್ತಿರಲ್ಲ ದುಡ್ಡು ತೆರಿಗೆ ಆಗಿ, ಆ ದುಡ್ಡು ನಾವು ನಿಮ್ಗೆ ವಾಪಸ್ ಕೊಡ್ಬೇಕು ಅಂತ. ನಿಮ್ಮ ನೀವು ಖರ್ಚು ಮಾಡ್ಕೊಳ್ಳಿ, ನಿಮ್ ಮನೆ ಚೆನ್ನಾಗಿರ್ಲಿ, ನಿಮ್ ಮನೆ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ಸರ್ಕಾರಕ್ಕೆ ಸುಭದ್ರವಾಗಿರುತ್ತೆ. ನಾವು ನಿಮ್ ದುಡ್ಡು ನಿಮ್ ವಾಪಸ್ ಕೊಡ್ಬೇಕು ಅಂತ. ಆದ್ರೆ ಬಿಜೆಪಿ ಅವರು ನಿಮ್ ದುಡ್ಡು ಅವ್ರ ಕಿಶೆಯಲ್ಲಿ ಇರ್ಬೇಕು ಅಂತ. ಅದಕ್ಕೆ 40% ಸರ್ಕಾರ ಅಂತ ಹೆಸರಿಟ್ಟಿದ್ದೀರಿ. ನಾವೆಲ್ಲ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಇಟ್ಟಿದ್ದೀವಿ. ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡೋದು ತಪ್ಪ, ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡೋದು ತಪ್ಪ. ಬಟ್ ಬಿಜೆಪಿ ಅವ್ರು ತಪ್ಪಂತ ಹೇಳಲ್ಲ. ಬಿಜೆಪಿ ಅವರು ಇದು ಬಿಟ್ಟಿ ಬಾಯ ಅಂತಾರಲ್ಲ, ಇವರೆಲ್ಲ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡಿರ್ತಾರಲ್ಲ, ಮಾತಾಡಿ ಮಾಡ್ಬೇಕಂದ್ರೆ ಬಾಯಿ ಇಷ್ಟೆಲ್ಲ ಉಂಟು ತೆಗಿತ. ನಾನೇ ಎಲ್ಲ ಆಟಾಡ್ತೇವೆ, ಬಿಜೆಪಿಯವರು ಟೀಕೆ ಮಾಡಿ, ಕಾಂಗ್ರೆಸ್ನವರು ಟೀಕೆ ಮಾಡಬೇಕು, ಖರ್ಗೆ ಸಾಹೇಬ್ ಬಗ್ಗೆ ಮಾತಾಡ್ಬೇಕು, ನನ್ನ ಬಗ್ಗೆ ಮಾತಾಡ್ಬೇಕು, ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಬೇಕು, ಅಜಯ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳ್ರಿ, ಗಂಟೆಗಟ್ಟಲೆ ಮಾತಾಡ್ತಾರೆ. ಆದ್ರೆ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡೋದ್ ಬಗ್ಗೆ ಮಾತಾಡಬೇಕಾದ್ರೆ ಬಾಯಿಗೆ ಬಿಚ್ಚೋದಿಲ್ಲ, ಬಾಯಿ ಬೀಗ ಆಗ್ಬಿಟ್ಟಿರ್ತದೆ. ಯಾವಾಗ ಹೋಗ್ತೀವಿ, ಉಮೇಶ್ ಯಾದವ್ ಅವರು ಕಲಬುರಗಿ ಪರವಾಗಿ ಸಂಸದ ಮೇಲೆ ಮಾತಾಡೋದ್ ನೋಡಿದ್ದೀರಾ? ಹೇಳಿದ್ರು ಒಂದು ವಿಡಿಯೋ ತೋರಿಸ್ತೀನಿ, ಒಂದು ವಿಡಿಯೋ. ಪ್ರಿಯಾಂಕ ಏನ್ ಮಾಡ್ತಾರೆ? ನಾ ಏನ್ ಮಾಡೋದ್ ಮಾತಾಡ್ತೀನಪ್ಪ, ರಾಜ್ಯ
ಚಪ್ಪಲ್ ಇಸ್ಕ ಸೀನ ಇದ್ದ ಹೇಳ್ರಿ, ಕಲಬುರ್ಗಿಗೆ ಹೇಳ್ರಿ. 18.5 ಸಾವಿರ ರೂಪಾಯಿ ಬರ್ಬೇಕಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಉಮೇಶ್ ಜಾಧವ್ ಅವರೇ 2 ನಿಮಿಷ ಮಾಡಿಸಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿದ್ರೆ ಹೆಚ್ಚು. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ 22,000 ಎಕರೆಗಳಲ್ಲಿ ಲಕ್ಷಾಂತರ ಜನ ಯುವಕರಿಗೆ ಉದ್ಯೋಗ ಸಿಕ್ಕಿತ್ತು. ಸ್ಯಾಂಡರ್ಡ್ ಕುಟುಂಬ ನೆಮ್ಮದಿಯಿಂದ ಬದುಕ್ತಾ ಇತ್ತು. ಅಂತ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ವಾಪಸ್ ಕಿತ್ಕೊಂಡ್ರೆ ನಾವು ಮೋದಿಯವರಿಗೆ, ಅದ್ರ ಬಗ್ಗೆ ಕೇಳಿದಾಗ ಉಮೇಶ್ ಜಾಧವ್ ಅವರು ಚುಪ್ ಮಾತಾಡಲ್ಲ. ಇಎಸ್ಐಸಿ ಮಾಡಿಸಿದೀವಿ, ಅದನ್ನ ಮೇಲ್ದರ್ಜೆ ಮಾಡಿ ಆಲ್ ಇಂಡಿಯಾ ಮೆಡಿಕಲ್ ಸರ್ವಿಸ್ ಮಾಡಿ ಅಂದ್ರೆ ಅದ್ರ ಬಗ್ಗೆ ಖರ್ಚು ಇದೆಲ್ಲ ಮಾತಾಡೋದಕ್ಕೆ ತಿಳಿದಿಲ್ಲ. ಇಲ್ಲಿ ಹಲವಾರು ಜನ ನಮ್ಮ ಕೋಳಿ ಸಮಾಜದವರು ಕುರುಬ ಸಮಾಜದವರಿದ್ದೀರ, ಹೋಗ್ಬಾರ ಏನಂತ ಮಾಡ್ತೀನಿ ಎಲ್ಲರಿಗೂ ಏನ್ರಿ ಎಸ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿಲ್ಲ ಮಾಡಿಲ್ಲ, ಉಲ್ಟ ನೆನಪಂದು ಹೇಳ್ತಾರೆ ಹಿಂದಿನ ಬಾಗಿಲಿಂದ. ಅದೇನೋ ರಿಜಿಸ್ಟರ್ ಅಪ್ ಆದಂತ ಡೆಲ್ಲಿ ಹತ್ರ ಬರ್ರಿ ಸರ್ ಹೋಗೋಣ ಅಂತ ಬಿಜೆಪಿ ಶಾಸಕರೇ ಬೇರೆ ಯಾರಿಲ್ಲ ಇಲ್ಲಿ ಬಂದು ಒದೆಯಾಡ್ತಾರಲ್ಲ ತಿಪ್ಪಣ್ಣಪ್ಪ ಸರ್, ಇಲ್ಲಿ ಬಂದು ಬಿಜೆಪಿ ಕೆಲವು ಜನರಲ್ ಸೆಕ್ರೆಟರೀಸ್ ಸ್ಪೋರ್ಟ್ಸ್ ಪರ್ಸನ್ ಬಂದು ಒದೆಯಾಡ್ತಾರಲ್ಲ ಕಲಬುರಗಿನಲ್ಲಿ ಹಿಂದಿನ ಬಾಗಿಲು ಬಂದು ನನ್ಗೆ ಹೇಳ್ತಾರೆ ಯಾಕೆ ನಮ್ಮಿಂದ ಆಗ್ತಾ ಇಲ್ಲ ದಯವಿಟ್ಟು ಬರ್ರಿ ಅಂತ ಹೇಳ್ತಾರೆ. ಏನಾಯ್ತಪ್ಪ ಮತ್ತೆ ನಿಮ್ ಮೋದಿ ಸರ್ಕಾರ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡುತ್ತೆ. ನಾವು 75 ವರ್ಷದಿಂದ ಏನೇನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀವಿ, ನೀವೇ ಮಾಡಿದಿರಿ ಅಂತ ಹೇಳ್ರಪ್ಪ ಅಂತ ಹೇಳಿದ್ರು. ಅದನ್ನು ಆಗಲ್ಲ, ಬರೀ ಐದೇ ಒಂದು ಬಿಲ್ಡಿಂಗ್ ತೋರಿಸ್ತೀರಿ ಇದು ನಾನು ಮಾಡಿರೋದಪ್ಪ ಅಂತ ನೀವು ಕೇಳಿ. ಮುಂದೆ ಯಾವುದೇ ಒಂದು ಸ್ಟೇಟ್ಮೆಂಟ್ ನೋಡಿದೆ ಉಮೇಶ್ ಜಾಧವ್ ಅವರು, ಅವ್ರು ಏನ್ ಹೇಳಿದ್ರು ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಅಂತ ನನಗೆ ಆಶ್ಚರ್ಯ. ಹಿಂಗಂದಪ್ಪ ಮನುಷ್ಯ ಅಂತ ನಾನು ಹೋಗಿ ಅವರು ಸಂಸತ್ನಲ್ಲಿ ಪ್ರೊಫೈಲ್ ತೆಗೆದ್ರು ಗೌಡ್ರೆ ಸಂಸತ್ನಲ್ಲಿ ಇದು ಇರ್ತದಲ್ಲ ಅವರು, ಅವ್ರ ಹೆಸರು ಡಾಕ್ಟರ್ ಉಮೇಶ್ ಜಾಧವ್. ಎಲ್ಲಿ ಕಲ್ತಿದ್ ಗೊತ್ತಾ ಅವರು? ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಫಂಡೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಯಾರ ಸರ್ಕಾರದಲ್ಲಿ ಇದ್ದಾಗ ಮಾಡಿದ್ದು? ಕಾಂಗ್ರೆಸ್ ಸರ್ಕಾರ. ಅದಾದ್ಮೇಲೆ ಅವರು ESIC ಮೇಲೆ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ನೌಕರಿ ಇತ್ತಂತೆ ಸರ್ ಅವರು. ಯಾರ ಸರ್ಕಾರ ಇದ್ದು? ಕಾಂಗ್ರೆಸ್ ಸರ್ಕಾರ. ಅದರಿಂದ ನಿವೃತ್ತಿ ಪಡೆದ್ರು, ನಿವೃತ್ತಿ ಪಟ್ಟಿ ನಿವೃತ್ತಿ ತಗೊಳ್ಳಿ, ವಾಲೆಂಟ್ ರಿಟೈರ್ಮೆಂಟ್ ತಗೊಳ್ಳಿ. ಯಾವ ಪಕ್ಷದಿಂದ ಎಂಎಲ್ಎ ಆಗಿದ್ದು? ಕಾಂಗ್ರೆಸ್ ಅಂದ್ರೂ ಹೇಳ್ತಾರೆ ಕಾಂಗ್ರೆಸ್ ಏನು ಮಾಡಿಲ್ಲ, ಓದಿದ್ದು ನಮ್ಮ ಕಾಲೇಜ್, ಕೆಲಸ ಮಾಡಿದ್ದು ನಮ್ಮ ಕಾಲೇಜ್, ಪಕ್ಷದಿಂದ ಮೊದಲೇ ಬಾರಿ ಎಂಎಲ್ಎ ಆಗಿದ್ದು ನಮ್ಮ ಪಕ್ಷದಿಂದ. ಅಂದ್ರೂ ಕಾಂಗ್ರೆಸ್ ಏನು ಮಾಡೋದಂತ ಕೇಳಿದ್ರೆ ಖುಷಿ ಅವರಿಗೆಲ್ಲ ಏನೋ ಒಂದು ನೆನಪಿನ ಶಕ್ತಿ ಗೋಲಿ ಗಿಲಿ ಕೊಡ್ಬೇಕು ಅನ್ಸುತ್ತೆ ಇವರಿಗೆಲ್ಲ. ಯಾವಾಗ ಅದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಇವತ್ತು ಆರ್ಟಿಕಲ್ 371J ಲಾಭ ಪಡಿತಾ ಇದ್ದಾರೆ? ನೀವು ಬಂದಕ್ಕೆ ಬಿಜೆಪಿ ಅವರಿಗೆ ಇದೇ 371J ಸಲಾಮನ್ನ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ರು ಸರ್, ಲಿಖಿತ್ ಮೂಲಕ ತಿರಸ್ಕಾರ ಮಾಡಿದ್ರು ಸರ್. ಅವಾಗ ಎಸ್ಎನ್ ಕೃಷ್ಣ ಸರ್ ಗೌರ್ಮೆಂಟ್ ಇದ್ದಾಗ ಧರಮ್ ಸಿಂಗ್ ಸಾರ್ ಖರ್ಗೆ ಸಾರ್ ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅಲ್ಲಿ ವಾಜಪೇಯಿ ಸರ್ಕಾರ ಇತ್ತು, ಈ 371J ನೀವು ನಮ್ ಮಾಡ್ಕೊಡಿ ನಮ್ ಭಾಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅಂದಿನ ಉಪ ಪ್ರಧಾನಮಂತ್ರಿಗಳಾದಂತ ಎನ್ಕೆ ಲಿಖಿತ್ ಮೂಲಕ ಬರ್ಕೊಡ್ತಾರೆ. ಏನಂತ ಬರ್ಕೊಡ್ತಾರೆ? ಆರ್ಟಿಕಲ್ 371J ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಇದ್ರಿಂದ ಯಾರು ಉದ್ಧಾರ ಆಗೋದಿಲ್ಲ ಅಂದ್ಬಿಟ್ಟು ಬರ್ಕೊಡ್ತಾರೆ ಬಿಜೆಪಿ ಅವರು. ಆಗ ಯಾವಾಗ ನೀವು ನಮ್ಗೆ ಆಸ್ ಕಳಿಸ್ರಿ, ಖರ್ಗೆ ಸಾರಿಗೆ ಆಶೀರ್ವಾದ ಮಾಡ್ರಿ, ಧರಮ್ ಸಿಂಗ್ ಸಾರಿಗೆ ಆಶೀರ್ವಾದ ಮಾಡ್ರಿ, ಬಿಜೆಪಿ ಮತ್ತೆ ಕಲಬುರ್ಗಿ ಇಬ್ರು ಸಂಸದರು ಸೇರಿ ಅದೇ ಯಾವ್ದು ಬಿಜೆಪಿ ತಿರಸ್ಕಾರ ಮಾಡಿದ್ರು ಅದೇ ಆರ್ಟಿಕಲ್ 371 ಅನ್ನ ಸಂವಿಧಾನದ ತಿದ್ದುಪಡಿ ಮಾಡಿದ್ರೆ ಇವತ್ತು ಲಕ್ಷಾಂತರ ಜನ ಕುಟುಂಬ ಮತ್ತೆ ಏನಕ್ಕೆ ಟೀಕೆ ಏನು? ಈಗ ಯಾರ್ಯಾರು ಓಡಿನಲ್ಲಿ ಯಾರ್ಯಾರು ಓಟಿಗೆ ಓಟ್ ಹಾಕ್ತಾರೆ ಗೊತ್ತಾದಲ್ಲ, ಹೌದಾ ಇಲ್ಲ ಹೇಳಿ? ಹೌದಾ ಇಲ್ಲ ನೋಡ್ರಿ, ಗೊತ್ತದಲ್ಲ ಏನ್ ಅಡವಾಡ ಚಂದ್ರಶೇಖರ್ ಅವರು ನಿಮ್ ಓಡಿನಲ್ಲಿ ಬಿಜೆಪಿ ಓಟ್ ಹಾಕ್ತಾರೆ ಸರ್ ಗೊತ್ತಿದೆ, ನಿಮ್ ಪಕ್ಕದವರು ಬಿಜೆಪಿಗೆ ಓಟ್ ಹಾಕ್ತಾರೆ ತಿಳ್ಕೊಳ್ಳಿ. ಬಟ್ ಅವರು ಗೃಹಸ್ವತಿನೂ ತಗೋತಾ ಇದೆ, ಗೃಹಲಕ್ಷ್ಮಿನೂ ತಗೋತಾ ಇದೆ, ಶಕ್ತಿನಲ್ಲೂ ಓಡಾಡ್ತಾ ಇದೆ, 371J ತಗೋತಾ ಇದೆ, ಹೌದಾ ಇಲ್ಲ ಹೇಳಿ? ಮತ್ತೆ ಎಲ್ಲಾ ಲಾಭ ನಮ್ದು ಕೊಡ್ರಿ, ಓಟ್ ಮಾತ್ರ ಅಲ್ಲಿ ಯಾಕೆ
ಕೇಳಬೇಕಲ್ಲ. ಇವತ್ತು ಎಜುಕೇಶನ್ ರಿಸರ್ವೇಶನ್ ಇದೆ, ಸರ್ಕಾರಿ ನೌಕರಿನ ರಿಸರ್ವೇಶನ್ ಇದೆ, ಮತ್ತೆ ವಿಶೇಷವಾಗಿ ಅವಾಗ 1000 ಕೋಟಿ ಇದ್ದಿದ್ದು ಇವತ್ತು 5000 ಕೋಟಿ ಆಗಿದ್ದು, ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಗೆ ಇವತ್ತು ಅಧ್ಯಕ್ಷರು ನಿಂಬವರಾಗಿರ್ತಾರೆ, ನಮ್ಮವರಾಗಿರ್ತಾರೆ, ಅದೇ ಸಿಂಗರ್ ಆಗಿರ್ಬೋದು. ಎಂತ ವಿನೂತನ ಕಾರ್ಯಕ್ರಮಗಳು ತರ್ತಾ ಇದ್ದಾರೆ. ಅಜಯ್ ಸಿಂಗ್ ಅವರು ಅಕ್ಷರ ಆವಿಷ್ಕಾರ ಅಂದ್ಬಿಟ್ಟು, ಉದ್ಯೋಗ ಆವಿಷ್ಕಾರ ಅಂದ್ಬಿಟ್ಟು 1000 ಕೋಟಿ ರೂಪಾಯಿ ಬರೀ ಕಲ್ಯಾಣ ಪಥಗಳಿಗೆ ರಸ್ತೆಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ತರ್ತಾ ಇದ್ದಾರೆ ದುಡ್ಡು. ಇವತ್ತು ಇದೇ ಬಿಜೆಪಿ ಸರ್ಕಾರದಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಗೆ ಲೂಟಿ ಹೋಗಿ ಇವತ್ತು ಪ್ರೂವ್ ಆಗಿದೆ. ಇವತ್ತು ಇವತ್ತು ಏನ್ ಮಾಡಿಲ್ಲ ಅವರು, ಬಂದು ಏನ್ ಹೇಳ್ತಾರೆ, ಸುಮ್ಮನೆ ಅಕ್ಕಿ ಬಾರ್ ಅಕ್ಕಿ ಬಾರ್ ಅಷ್ಟೇ. ಅಕ್ಕಿ ಬಾರ್ ಉಮೇಶ್ ಯಾದವ್ ಕಲಬುರ್ಗಿಗೆ ಬಹಾರ ಅಂತ ಹೇಳ್ಬೇಕು. ತೀರ್ಮಾನ ಮಾಡ್ಬಿಡಿ. ಇವತ್ತು ನಾವು ಯಾವ್ದೇ ಜಾತಿ ಆಧಾರದ ಮೇಲೆ ಮತ್ತೆ ಧರ್ಮದ ಆಧಾರದ ಮೇಲೆ ನಾವು ಓಟ್ ಕೇಳ್ತಾ ಇಲ್ಲ. ನಾವು ಮಾಡೋ ಕೆಲಸ ನೋಡಿ, ನಾವು ಮಾಡುವಂತ ಕೆಲಸ ನೋಡ್ಬಿಟ್ಟು ನಾವು ನಿಮ್ಮ ಸ್ವಾವಲಂಬನೆಯ ಜೀವನಕ್ಕೆ ನಿಮಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾ ಇರೋದು. ನಾವು ಅದಕ್ಕೆ ಶಕ್ತಿ ದುಡ್ಡಿ ಅಂತ ಕೇಳ್ತಾ ಇರೋದು. ಇತ್ತೀಚೆಗೆ ಹೊಸದಾಗಿ ಪ್ರಾರಂಭ ಮಾಡಿಬಿಟ್ಟಿದೆ ಮೋದಿಜಿಗೆ ಗ್ಯಾರಂಟಿ ಅಂತ. ಆ ಗ್ಯಾರಂಟಿ ಪದನು ನಮ್ದೆ, ನಮ್ದೈ ಗ್ಯಾರಂಟಿ ಆದ್ಮೇಲೆ ಈ ಮೋದಿ ಗ್ಯಾರಂಟಿ ಬಂದದ. ಏನಪ್ಪ ಮೋದಿಜಿಗೆ ಗ್ಯಾರಂಟಿ? ನಿಮ್ಮ ದುಡ್ಡು ಇರ್ಲಾರ್ದೆ ಯಾವ ಮೋದಿ ಗ್ಯಾರಂಟಿನೂ ಫುಲ್ ಅಲ್ಲ. ನಾ ಕೇಳಿದ್ರೆ ಏನ್ ಕಟ್ಟಿಕೊಂಡಪ್ಪ ನನಗೆ ಮೋದಿ ಗ್ಯಾರಂಟಿ ಇದು ಅಂತ ಕೇಳಿದ್ರು. ಪಿ ಎಂ ಆವಾಸ್ ಯೋಜನೆ, ಪಿ ಎಂ ಆವಾಸ್ ಯೋಜನೆಯಲ್ಲಿ 60% ಕೇಂದ್ರ ದುಡ್ಡು, 40% ಜೇವರ್ಗಿ ದುಡ್ಡು. ಗೊತ್ತಾ ನಿಮಗೆ? ಜಲ ಜೀವನ್ ಮಿಷನ್ 50% ಅವ್ರ ದುಡ್ಡು, 50% ನಿಮ್ ದುಡ್ಡು. ಸ್ವಚ್ಛ ಭಾರತ ಅಭಿಯಾನ 60% ಅವ್ರ ದುಡ್ಡು, 40% ನಿಮ್ ದುಡ್ಡು. ಪಿಎಂ ಕಿಸಾನ್ ಯೋಜನಾ 50% ಅವ್ರ ದುಡ್ಡು, 50% ನಿಮ್ ದುಡ್ಡು. ಅಮೃತ ಯೋಜನಾ 50-50 ಯಾವ ಗ್ಯಾರಂಟಿ ನಿಮ್ದು ಫುಲ್ ಇದೆ ಹೇಳ್ರಿ? ಮೋದಿ ಗ್ಯಾರಂಟಿ ಟಿವಿನಲ್ಲಿ, ನಮ್ಮ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ನಿಮ್ ಕೈನಲ್ಲಿ. ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಏನು? ಅಭಿವೃದ್ಧಿಯ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ, ಸಮೃದ್ಧಿಯ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ, ನೆಮ್ಮದಿಯ ಬದುಕು ಕಾಂಗ್ರೆಸ್ ಗ್ಯಾರಂಟಿ, ಪ್ರಗತಿಯ ಗ್ಯಾರಂಟಿ ಕೊಡೋದು ಕಾಂಗ್ರೆಸ್ ಗ್ಯಾರಂಟಿ, ಒಂದು ಸ್ವಾಭಿಮಾನದ ಬದುಕು ಕೊಡೋದು ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಮರಿಬಾರ್ದು. ಇವತ್ತು ಇದೆಲ್ಲರೂ ಕೇಳಿ ನಾವು ಸುಳ್ಳು ಹೇಳ್ತಾ ಇದ್ದೆ. ಇವತ್ತು ನನ್ನನ್ನು ನಂಬಕ್ಕೆ ಹೋಗ್ಬೇಡಿ. ಇದನ್ನ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಮನೆ ಮನೆಗೆ ತಿಳಿಸ್ಬೇಕಾಗ್ತದೆ. ನಾವೇನು ಹೇಳಬೇಕಾಗಿಲ್ಲ ಅವ್ರ ಬಗ್ಗೆ, ಸುಳ್ಳು ಹೇಳಬೇಕಾಗಿಲ್ಲ ನಮ್ಮ ಬಗ್ಗೆ. ನಾವು ನಿಜ ಹೇಳ್ಕೊಂಡ್ರೆ ಸಾಕಾಗಿದೆ. ಹೋದ ಬಾರಿ ನಾವು ಖರ್ಗೆ ಸಾಹೇಬರನ್ನ ಕಳ್ಕೊಂಡು ಬರೀ ಒಬ್ಬ ವ್ಯಕ್ತಿನ ಕಳ್ಕೊಂಡಿಲ್ಲ, ನಾವು ನಮ್ಮ ಇಡೀ ಪ್ರದೇಶದ ನಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನ ನಾವು ಕಳ್ಕೊಂಡಿದ್ದೀವಿ, ನಮ್ಮ ಯುವಕರ ಭವಿಷ್ಯವನ್ನ ಕಳ್ಕೊಂಡಿದ್ದೀವಿ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಳ್ಕೊಂಡಿದ್ದೀವಿ ಅಂತ ನಾವು ಹೇಳಬೇಕಾಗ್ತದೆ. This video presented by Peace Islamic International School, Branch Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.